आके प्रियकरन जोते सेरकोंडु गंडनन्ने कोले माडिदलु कोनेगे पतिय ऐदने दिनद कार्य माडुवागा अदेन आयतो गोत्तिल्ल इद्दक्किद्दंते एल्ला सत्यवन्न होर हाकिदलु गंडनन्ने कोंदवळु सत्य हेळिदेगे अन्नो प्रश्ने एद्द होत्तल्ले बेच्चि बीळिसो संगतियोंदु होरबिद्दिदे दैवद मुंदे प्रार्थने माडिद केलवे गंटेगळल्लि विस्मय नडेदिदे शिव शिव ई पातरगित्ति प्रतिमाळ नवरंगी लाइफ नोड्तिद्रे माते बर्तिल्ला बिडि ईके आडिद आट वंद एरड ईकेय रील्स गळे ईके एंतवळु अन्नोदन्न सारी सारी हेळ्तिवे रील्स नल्लिरो सांगुगु ईकेगु संबंधवे इल्ल बिडि गंडन जोते कुणियोदु नोडिद्रे ईके पक्का सती सावित्रिये अंदुकोळ्ळबेकु हागे मैकै नुलिस्ताळे ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು ಅಂತ ಗಂಡನ ಮುಂದೆ ರೀಲ್ ಸುತ್ತಿದ್ದೆ ಸುತ್ತಿದ್ದು ಈಕೆಯ ನಾಲ್ಕಾಣೆ ಪರ್ಫಾರ್ಮೆನ್ಸ್ ನಂಬಿಕೊಂಡ ಪಾಪದ ಬಾಲಕೃಷ್ಣ ತಾನು ಕೂಡ ಅಕಟಕಟ ಹೀಗೆ ಎಂಟಾಣೆ ಡ್ಯಾನ್ಸ್ ಮಾಡಿಯೇ ಇವತ್ತು ಕಂಬಿ ಹಿಂದೆ ಸೇರಿರೋದು ಕಣ್ರಿ ಅತಿಯಾದ್ರೆ ಅಮೃತವು ವಿಷ ಅಂತಾರಲ್ಲ ಇದಕ್ಕೆ ನೋಡಿ ಹಾಡಾಗ್ಲಿ ಕುಣಿತ ಆಗ್ಲಿ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಸುಂದ್ರಿ ಅನ್ನೋ ಹುಚ್ಚು ನೆತ್ತಿಗೇರಿದ್ರೆ ಆಗೋದು ತುರಂತವೇ ಅನ್ನೋದಕ್ಕೆ ಈ ಪ್ರತಿಮಾಳೆ ಜೀವಂತ ಸಾಕ್ಷಿ ಗಂಡನನ್ನ ಕೊಂದ ಪ್ರತಿಮಾ ಕಂಬಿ ಹಿಂದೆ ಸೇರಿದ್ದಾಯ್ತು ಆಂಟಿಯ ಸೆರಗು ಹಿಡ್ಕೊಂಡು ಓಡಾಡ್ತಿದ್ದವನ ಕೈಗೆ ಕೋಳ ಬಿದ್ದಿತ್ತು ಆಯ್ತು ಆದ್ರೀಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ತೆರೆದುಕೊಂಡಿದೆ ಗಂಡನ ಕೊಂದು ಆರಾಮಾಗಿದ್ದವಳು ಅಷ್ಟು ಸುಲಭವಾಗಿ ಬಾಯಿ ಬಿಟ್ಟಿದ್ದ ಹೇಗೆ ದಾಳಿ ಕಟ್ಟಿದವನನ್ನೇ ಮುಗಿಸಬೇಕು ಅಂತ ನಾಲ್ಕೈದು ತಿಂಗಳು ಸ್ಕೆಚ್ ಹಾಕಿದವಳು ಅಷ್ಟು ಸುಲಭವಾಗಿ ತಪ್ಪು ಒಪ್ಪಿಕೊಂಡಿದ್ಯಾಕೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿತ್ತು ಅದಕ್ಕೀಗ ಉತ್ತರ ಸಿಕ್ಕಿದೆ ಪ್ರತಿಮಾ ಜೈಲು ಸೇರಿದ ನಾಲ್ಕೈದು ದಿನಕ್ಕೆ ದೈವದ ಕಥೆಯೊಂದು ತೆರೆದುಕೊಂಡಿದೆ ನೋಡೋಕೆ ಮಳ್ಳಿ ಗಂಡನಿಗೆ ಗಿಟ್ಟಳು ಕೊಳ್ಳಿ ದೂಳಪ್ಪನ ಶಾಸ್ತ್ರದ ದಿನ ಮನೆ ದೈವವನ್ನ ಬೇಡಿತ್ತು ಕುಟುಂಬ ಪ್ರತಿಮಾಳ ರಂಗೀಲಾ ಜೀವನವನ್ನ ಊರವರೆಲ್ಲ ನೋಡಿದ್ರು ಸಂಬಂಧಿಕರಿಗೂ ಈಕೆಯ ಮೇಲೆಗೆ ಅನುಮಾನಾಗಿತ್ತು ಯಾಕಂದ್ರೆ ಪ್ರಿಯಕರನ ಜೊತೆ ಊರೂರು ಸುತ್ತೋದು ಎಲ್ಲರಿಗೂ ಗೊತ್ತಾಗಿತ್ತು ಹೀಗಾಗಿಯೇ ಬಾಲಕೃಷ್ಣ ಪೂಜಾರಿ ಸಾವನ್ನಪ್ಪಿದ್ದಾರೆ ಅಂತಿದ್ದಂತೆ ಈಕೆ ಮೇಲೆಯೇ ಎಲ್ಲರಿಗೂ ಅನುಮಾನ ಕಾಡಿತ್ತು ಆದ್ರೆ ಯಾರೊಬ್ಬರು ಪ್ರಶ್ನೆ ಮಾಡೋ ಧೈರ್ಯ ಮಾಡಿರ್ಲಿಲ್ಲ ಅಷ್ಟೇ ಹೀಗಾಗಿಯೋ ಏನೋ ಗಂಡನ ಹೆಣ ಬಿದ್ದ ದಿನದಿಂದಲೂ ಕಳ್ಳಿಯಂತೆ ಓಡಾಡಿಕೊಂಡಿದ್ಲು ಕೊನೆಗೆ ಗಂಡ ಸತ್ತ ಐದನೇ ದಿನಕ್ಕೆ ಕುಟುಂಬಸ್ಥರೆಲ್ಲ ಸೇರಿಕೊಂಡು ದೂಳಪ್ಪ ಶಾಸ್ತ್ರ ಮಾಡಿದ್ರು ಈ ವೇಳೆ ಬಾಲಕೃಷ್ಣನ ಕಾರ್ಯಕ್ಕೆ ಬಂದವರು ಚಾಂಡಿಗುಳಿಗ ಹಾಗೂ ಮಂತ್ರ ದೇವತೆಯ ಪ್ರಾರ್ಥನೆ ಮಾಡಿದ್ರಂತೆ ಬಾಲಕೃಷ್ಣ ಸಾವಿನ ಅಸಲಿ ಸತ್ಯ ಗೊತ್ತಾಗಬೇಕು ಅಮಾಯಕನ ಸಾವಿಗೆ ನ್ಯಾಯ ಕರುಣಿಸಪ್ಪ ನಿಜವಾಗ್ಲೂ ಕೊಲೆಯಾಗಿದ್ದೇ ಆದ್ರೆ ಸತ್ಯ ಹೊರಬರುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರಂತೆ ಯಾರು ಮಾಡಿದ್ದಾರೆ ಯಾರು ತಪ್ಪು ಯಾರು ಸರಿ ಒಂದು ಅರ್ಧ ಒಂದು ಗಂಟೆಯಲ್ಲಿ ಗೊತ್ತಾಗಬೇಕು ನಮಗೆ ಎಲ್ಲ ದೇವದೇವಗಳಿಗೆ ಕೈ ಮುಗಿದು ಹಿರಿಯರಿಗೆ ಕೈ ಮುಗಿದ ತಕ್ಷಣ ಆ ಪ್ರತಿಮನ ತಂಗಿ ಅಲ್ಲಿ ಹೊರಗಿದ್ದರು ಹೊರಗೆ ಹೋಗಿ ಸೀದಾ ಒಳಗೋಗಿ ಅಕ್ಕನ ಬಳಿಗೆ ಹೋಗಿ ಬಾಗಿಲು ಹಾಕಿ ಹೇಳು ಸತ್ಯ ಹೇಳು ಅಂತ ಹೇಳುವಾಗ ಎಲ್ಲ ವಿಚಾರವನ್ನು ಬಾಯ್ಬಿಟ್ಟಿದ್ದಾಳೆ ದೈವದ ಮುಂದೆ ಪ್ರಾರ್ಥಿಸಿದ ಅರ್ಧ ಗಂಟೆಗೆ ಹೊರಬಿತ್ತು ಸತ್ಯ ಬಾಲಕೃಷ್ಣನ ಐದನೇ ದಿನದ ಕಾರ್ಯ ಇನ್ನೂ ಮುಗಿದಿರಲಿಲ್ಲ ದೈವದ ಮುಂದೆ ಪ್ರಾರ್ಥಿಸಿದ ಸಂಬಂಧಿಕರು ಕೂಡ ಹೋಗಿರಲಿಲ್ಲ ಇದೆಲ್ಲ ಆಗಿ ಜಸ್ಟ್ ಅರ್ಧ ಗಂಟೆಗೇನೆ ಸತ್ಯ ಹೊರಬರೋದಕ್ಕೆ ಶುರುವಾಯಿತು ಪ್ರತಿಮಾಳ ಅಕ್ಕನಿಗೂ ತಂಗಿ ಮೇಲೆ ಅನುಮಾನಾಗಿತ್ತು ಯಾಕಂದ್ರೆ ಈ ಹಿಂದೆ ಪ್ರತಿಮಾ ಸಹೋದರನೇ ಮನೆಗೆ ಕರೆಸ್ಕೊಂಡು ಬುದ್ಧಿ ಹೇಳಿದ್ದ ದೇವರಂತ ಗಂಡಾಗಿರಬೇಕಾದ್ರೆ ಆ ಹುಡುಗನ ಸಹವಾಸ ಯಾಕೆ ಅಂತ ಬೈದು ಕಳಿಸಿದ್ದ ಹೀಗಾಗಿ ಬಾಲಕೃಷ್ಣ ಸಾವನ್ನಪ್ಪಿದ್ದಂತೆ ಪ್ರತಿಮಾ ಅಕ್ಕನಿಗೂ ತಂಗಿ ಮೇಲೆಯೇ ಅನುಮಾನ ಬಂದಿತ್ತು ಊರೋರೆಲ್ಲ ನಿನ್ನ ಬಗ್ಗೆ ಮಾತನಾಡ್ತಿದ್ದಾರೆ ಬಾಲಕೃಷ್ಣ ಅನಾರೋಗ್ಯದಿಂದ ಸಾವನ್ನಪ್ಪಿಲ್ಲ ನೀನೇ ಕೊಲೆ ಮಾಡಿದ್ಯಾ ಅಂತಿದ್ದಾರೆ ಏನಾಯ್ತು ಸತ್ಯ ಹೇಳು ಅಂತ ಕೇಳಿದ್ದಾರೆ ಆ ಕಡೆ ಕುಲದೈವಕ್ಕೆ ಪ್ರಾರ್ಥನೆ ಸಲ್ಲಿಸೋದಕ್ಕೂ ಈ ಕಡೆ ಪ್ರತಿಮಾ ಅಸಲಿ ವಿಷಯ ಬಾಯ್ ಬಿಡೋದಕ್ಕೂ ಸರಿಯಾಗಿದೆ ಗಂಡನ ಐದನೇ ದಿನದ ಕಾರ್ಯ ನಡೀತಿರೋವಾಗ್ಲೇ ಕೊಲೆಯ ರಹಸ್ಯ ಬಿಚ್ಚಿಟ್ಟಿದ್ಲು ಕೊಲೆಗಾತಿ ನಮಗೆ ತಂಗಿ ಬೇಕು ಅದು ನ್ಯಾಯನೇ ಬೇಕು ಅವ್ರಿಗೆ ಅವರು ದೇವರಂತ ಮನಸ್ಸು ಅವ್ರಿಗೊಂದು ನ್ಯಾಯ ಸಿಗಬೇಕಲ್ಲ ಅವರು ಇಷ್ಟ ಗಂಟೆ ನನ್ನ ಮೇಲೆ ಒತ್ತಡ ಇಟ್ಟಿದ್ದಾರೆ ಎಂತ ಇದ್ರು ನನಗೆ ಫೋನ್ ಮಾಡೋದು ಹುಷಾರಿಲ್ಲ ಇದು ಇಲ್ಲ ಇದು ಇವಳು ಈ ಥರ ಮಾಡಿದೆ ಆ ಥರ ಮಾಡಿದ್ರೆ ನನಗೆ ಫೋನ್ ಮಾಡೋದು ಈ ಥರ ಆಯ್ತು ಅಂದರೆ ಅಂದರೆ ಹತ್ತು ಹತ್ತು ಫೋನ್ ಮಾಡ್ತಿದ್ದಾರೆ ಅದೆಲ್ಲ ನಾವು ಸೇವ್ ಮಾಡಿ ಯಾರಿಗೆ ಹೇಳಬೇಡಿ ಯಾರಿಗೆ ಹೇಳಬೇಡಿ ಅವ್ರು ಇಷ್ಟ ಅಂತ ಬಾಯಿ ಮುಚ್ಚಿಟ್ಟು
ಅವ್ರ ಜೀವನೇ ಹೋಗಿ ತಿನ್ನಿ ಅಂತ ನಮ್ಮ ಮರಿ ಇದೆ. ಬಾಲಕೃಷ್ಣ ಪೂಜಾರಿ ಮೂಳೆ ಸಂಗ್ರಹಿಸಿದ ಖಾಕಿ ಪಡೆ. ಬಾಲಕೃಷ್ಣ ಪೂಜಾರಿಯ ಕೊಲೆ ಕೇಸಿನ ಇಂಚಿಂಚು ತನಿಖೆ ಮಾಡ್ತಿರೋ ಪೊಲೀಸರು ಮೃತನ ಮೂಳೆಯನ್ನ ಸಂಗ್ರಹಿಸಿದ್ದಾರೆ. ಮೂಳೆಯಲ್ಲಿ ವಿಷದ ರಾಸಾಯನಿಕ ಅಂಶಗಳಿರೋ ಸಾಧ್ಯತೆ ಹಿನ್ನೆಲೆ ಅಂತ್ಯಕ್ರಿಯೆ ನಡೆದ ಜಾಗದಲ್ಲಿ ಮೂಳೆ ತುಂಡುಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ವಿಷದ ಬಾಟಲಿ ಎಸೆದ ಸ್ಥಳದಲ್ಲಿ ಹುಡುಕಾಟ ನಡೆಸಿದ್ದು ಕುಕ್ಕುಂದೂರು ಗ್ರಾಮದ ಅಯ್ಯಪ್ಪನಗರ ಬಳಿ ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ. ಕೊನೆಗೂ ಬಯಲಾಯ್ತು ಸ್ಲೋ ಪಾಯ್ಸನ್ ರಹಸ್ಯ. ಬಾಲಕೃಷ್ಣನ ಕೊಲೆ ರಹಸ್ಯ ಹೊರಬಿದ್ದ ದಿನವೇ ಸ್ಲೋ ಪಾಯ್ಸನ್ ರಹಸ್ಯ ಗೊತ್ತಾಗಿತ್ತು. ಆದ್ರೆ ಈ ಸ್ಲೋ ಪಾಯ್ಸನ್ ಅನ್ನ ಎಲ್ಲಿಂದ ತಂದ್ರು, ಇವರ ಕೈಗೆ ಅದು ಸಿಕ್ಕಿದ್ ಹೇಗೆ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಹೀಗಾಗಿ ಪ್ರತಿಮಾ ಪ್ರಿಯಕರ ದಿಲೀಪನಿಗೆ ಬೆಂಡೆತ್ತಿದ ಪೊಲೀಸರು ಅಸಲಿ ಕಥೆ ಹೊರಗೆಳೆದಿದ್ದಾರೆ. ಉಡುಪಿ ನಗರದ ಲ್ಯಾಬ್ ಒಂದರಲ್ಲಿ ಸ್ಲೋ ಪಾಯ್ಸನ್ ಖರೀದಿಸಿದ್ದಾಗಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಲ್ಯಾಬ್ನಲ್ಲೂ ಮಹಜರು ಪ್ರಕ್ರಿಯೆ ನಡೆಸಿದ ಪೊಲೀಸರು ಒಂದು ಕಾರ್, ಒಂದು ಸ್ಕೂಟಿ ಹಾಗೂ ಲ್ಯಾಬ್ ಮಾಲೀಕನ ಮೊಬೈಲ್ ಸೇರಿದಂತೆ ಒಟ್ಟು 4 ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಒಟ್ನಲ್ಲಿ ಬಾಲಕೃಷ್ಣ ಸಾವಿನ ರಹಸ್ಯ ಹೊರಬೀಳ್ತಿದ್ದಂತೆ ದೈವದ ಮಹಿಮೆ ಬಗ್ಗೆ ಸುದ್ದಿಯಾಗ್ತಿದೆ. ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಹಂತಕಿ ಲಾಕ್ ಆಗಿದ್ದಂತೂ ಸತ್ಯ. ಗಣೇಶ್ ಸೈಬ್ರ ಕಟ್ಟೆ, ನ್ಯೂಸ್ 18 ಉಡುಪಿ. ಸ್ನೇಹಿತೆ ಜೊತೆ ಕೆರೆ ಕೋಡಿ ನೋಡೋದಕ್ಕೆ ಹೋದವಳು ಸತ್ತೇ ಹೋದ್ಲು ಅಂತ ಎಲ್ರು ಅನ್ಕೊಂಡಿದ್ರು. ರಾತ್ರಿಯೆಲ್ಲ ಹುಡುಕಾಡಿದ್ರು, ಯುವತಿಯ ಸುಳಿವು ಮಾತ್ರ ಸಿಕ್ಕಿರ್ಲಿಲ್ಲ. ಹೀಗಾಗಿ ಬದುಕಿರೋದು ಅನುಮಾನವೇ ಅಂತಿದ್ರು. ಆದ್ರೆ 18 ಗಂಟೆಗಳ ನಂತರ ಸಾವನ್ನೇ ಗೆದ್ದು ಬಂದಿದ್ದಾಳೆ. ಒಂದು 2 ಬಂಡೆ ಮಧ್ಯೆ ನಾನು ಸ್ಟ್ರಕ್ ಆದೆ. ಸೊ ಅಲ್ಲೇ ಒಂದು ನೈಟ್ ಪೂರ್ತಿ ಇದ್ದು ಅದಾದ್ಮೇಲೆ ರೆಸ್ಟ್ ಕೊಟ್ಟಿದ್ದೀನಿ. ಖಂಡಿತ ಬದುಕು ಬರ್ತಾಳೆ ಅಂತ ಕನಸು ಮನಸ್ಸನ್ನು ಅಂದ್ಕೊಂಡಿರಲಿಲ್ಲ. ಹಣೆ ಬರಹ ಗಟ್ಟಿ ಇದ್ರೆ ಯಮನಿಗೂ ಸವಾಲು ಹಾಕಬಹುದು ಅಂತಾರಲ್ಲ, ಇದಕ್ಕೆ ನೋಡಿ, ಸಾವು ಅನ್ನೋದು ಕಣ್ಮುಂದೆ ಇದ್ರೂ ಸಾವಿಗೆ ಚಾಲೆಂಜ್ ಮಾಡಿ ಗೆದ್ದು ಬಂದಿದ್ದಾಳೆ ಈ ಹೆಣ್ಮಗಳು. ಊರವರೆಲ್ಲ ಸತ್ತೇ ಹೋದ್ಲು ಅನ್ಕೊಂಡಿದ್ರು, ಹೆತ್ತವರು ಕೂಡ ಮಗಳು ಬದುಕಿದ್ದಾಳೆ ಅನ್ನೋ ನಿರೀಕ್ಷೆ ಕಳ್ಕೊಂಡಿದ್ರು. ಆದ್ರೆ ಪವಾಡ ಎನ್ನುವಂತೆ ಯುವತಿ ಹಂಸ ಸಾವನ್ನೇ ಗೆದ್ದು ಬಂದಿದ್ದಾಳೆ. ಸೆಲ್ಫಿ ಹುಚ್ಚು ಪ್ರಾಣಕ್ಕೆ ಎದುರಾಗಿತ್ತು ಆಪತ್ತು. 18 ಗಂಟೆ ಕಾರ್ಯಾಚರಣೆ, ಬದುಕಿದ್ದೇ ಪವಾಡ. ಇತ್ತೀಚೆಗೆ ಸೆಲ್ಫಿ ಅನ್ನೋದು ಜೀವಕ್ಕೆ ಮಹಾಮಾರಿ ಆಗ್ತಿದೆ. ಫೋಟೋ ತೆಗೆದುಕೊಳ್ಳೋ ಹುಚ್ಚಲ್ಲಿ ಜೀವಕ್ಕೆ ಕಂಟಕ ತಂದುಕೊಳ್ಳುತ್ತಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಶಿವರಾಂಪುರದ ಹಂಸ ಇಂಜಿನಿಯರಿಂಗ್ ಮಾಡುತ್ತಿದ್ದಳು. ನಿನ್ನೆ ಸ್ನೇಹಿತೆ ಜೊತೆ ಮಂದಾರಗಿರಿ ಬೆಟ್ಟದ ಮೈದಾಳಕೆರೆ ಕೋಡಿ ಬಿದ್ದಿರೋದನ್ನ ನೋಡೋದಕ್ಕೆ ಹೋಗಿದ್ದ ಹಂಸ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋ ವೇಳೆ ಕಾಲು ಜಾರಿ ಬಿದ್ದಿದ್ದಳು. ಸುದ್ದಿ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ತಡರಾತ್ರಿವರೆಗೂ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಆದ್ರೆ ಹಂಸಾಳ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಕಗ್ಗತ್ತಲು ಆವರಿಸುತ್ತಿದ್ದಂತೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಮತ್ತೆ ಕಾರ್ಯಾಚರಣೆ ಶುರುವಾಗ್ತಿದ್ದಂತೆ ಯಾರೊಬ್ಬರಿಗೂ ಹಂಸ ಬದುಕಿದ್ದಾಳೆ ಅನ್ನೋ ಭರವಸೆಯೇ ಇರಲಿಲ್ಲ. ಹೀಗಾಗಿ ಇಡೀ ಕುಟುಂಬ ಕಣ್ಣೀರಿಡೋದಕ್ಕೆ ಶುರುವಾಗಿತ್ತು. ಇದೇ ಹೊತ್ತಲ್ಲೇ ಕೇಳಿಬಂದ ಹೆಲ್ಪ್ ಮೀ ಅನ್ನೋ ಕೂಗು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿಸಿತ್ತು. ಖಂಡಿತ ಬದುಕು ಬರ್ತಾಳೆ ಅಂತ ಕನಸು ಮನಸ್ಸನ್ನು ಅಂದ್ಕೊಂಡಿರಲಿಲ್ಲ. ಹೋಗಿದ್ದಾಳೆ ಅಂತಲೇ ಅಂದ್ಕೊಂಡಿದ್ವಿ. ಎಲ್ಲರೂ ಹಂಸ ಬಿದ್ದಿದ್ದಾಳೆ ಅಂತಿದ್ದಾರೆ. ಹೋಗ್ತಾ ಹೋಗ್ತಾ ಬಾಡಿ ಸಿಕ್ಕಿಲ್ಲ ಅನ್ನೋ ಸ್ಟೇಜಿಗೆ ಮಾತಾಡೋಕೆ ಶುರು ಮಾಡಿದ್ರು. ತುಂಬ ನಮ್ಮ ವಿಶ್ವಾಸ ಎಲ್ಲ ಹೊರಟೋಗ್ಬಿಟ್ಟಿತ್ತು. ರಾತ್ರಿ ಎಲ್ಲ ಬಿಟ್ಟು ಬೆಳಿಗ್ಗೆ ಬಂದಲ್ಲಿ ನೀರು ಬಿಟ್ಟು ಎಲ್ಲಿ ಹುಡುಕಿದ್ರು ಏನೂ ಕಾಣಿಸ್ತಾ ಇಲ್ಲ ಅಂತಂದ್ಮೇಲೆ ಯಾವ ಥರ ನಂಬಿಕೆ ಬರುತ್ತೆ? ಅದೇನೋ ಗೊತ್ತಿಲ್ಲ, ಭಗವಂತನ ದಯೆ. ಕಾಲು ಜಾರಿ ಬಿದ್ದಿದ್ದ ಹಂಸ 15 ಅಡಿ ಆಳದ ಬಂಡೆಯ ಮಧ್ಯೆ ಸಿಲುಕಿದ್ದಳು. ನೀರು ರಭಸವಾಗಿ ಹರಿಯುತ್ತಿದ್ದುದರಿಂದ ಹಂಸಳನ್ನ ರಕ್ಷಣೆ ಮಾಡುವುದೇ ಸವಾಲಾಗಿತ್ತು. ಹೀಗಾಗಿ ನೀರಿನ ಹರಿವನ್ನ ಬೇರೆ ಕಡೆಗೆ ತಿರುಗಿಸಿ ಯುವತಿಯ ರಕ್ಷಣೆ ಮಾಡಿದ್ದಾರೆ. ಫ್ರೆಂಡ್ ಜೊತೆ ಮಂದಾರಗಿರಿಗೆ ಹೋಗಿದ್ವಿ. ಸೊ ಅಲ್ಲಿ ಸೆಲ್ಫಿ ತಕ್ಕೊಂಡ್ಬೇಕಾದ್ರೆ ಹಿಂಗಾಯ್ತು. ಸೊ ಅಂದ್ರೆ 2 ಬಂಡೆ ಮಧ್ಯೆ ನಾನು ಸ್ಟ್ರಕ್ ಆದೆ. ಸೊ ಅಲ್ಲೇ ಒಂದು ನೈಟ್ ಪೂರ್ತಿ ಇದ್ದು ಅದಾದ್ಮೇಲೆ ರೆಸ್ಕ್ಯೂ ಟೀಮ್ ನಾನು ರೆಸ್ಕ್ಯೂ ಮಾಡಿದ್ವಿ. ಇವತ್ತು ಬೆಳಗ್ಗೆಯಿಂದ ಗೊತ್ತಾಯಿತು. ಸೊ ನನಗೆ ಸೌಂಡ್ ಎಲ್ಲ ಅವ್ರು ಮಾತಾಡೋದೆಲ್ಲ ಕೇಳಿಸ್ತಿತ್ತು. ಸೊ ಅವಾಗ ನಾನು ಹೆಲ್ಪ್ ಹೆಲ್ಪ್ ಅಂತ ಕೂಗಿದೆ. ಸೊ ಅವರು ಬಂದ್ಬಿಟ್ಟು ಒಟ್ಟಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಯುವತಿಯನ್ನ ರಕ್ಷಣೆ ಮಾಡಿದ್ದು. ಮಗಳು ಸತ್ತೇ ಹೋದ್ಲು ಅಂದ್ಕೊಂಡವರಿಗೆ ಮರುಜನ್ಮ ಸಿಕ್ಕಂತಾಗಿದೆ. ವಿಠಲ್, ನ್ಯೂಸ್ 18, ತುಮಕೂರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ.
ಬೆನ್ನು ನೋವು ಬಾಧಿಸ್ತಾ ಇರೋ ಹೊತ್ತಲ್ಲೇ ಬಿಮ್ಸ್ ವೈದ್ಯರು ಬೆಚ್ಚಿ ಬೀಳಿಸೋ ವರದಿ ನೀಡಿದ್ದಾರೆ. ಸರ್ಜರಿ ಮಾಡಿಸದೇ ಇದ್ರೆ ಮಹಾಕಂಟಕ ಇದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ದಾಸನ ಹೆಲ್ತ್ ರಿಪೋರ್ಟ್ನಲ್ಲಿತ್ತು ಬೆಚ್ಚಿ ಬೀಳಿಸೋ ಅಂಶ. ಸರ್ಜರಿ ಮಾಡಿಸದಿದ್ರೆ ದಾಸನಿಗೆ ಸ್ಟ್ರೋಕ್ ಸಾಧ್ಯತೆ. ಬೆನ್ನು ನೋವಿನಿಂದ ಬಳಲ್ತಿರೋ ದರ್ಶನ್ಗೆ ದೊಡ್ಡ ಗಂಡಾಂತರವೊಂದು ಎದುರಾಗೋ ಮುನ್ಸೂಚನೆ ಸಿಕ್ಕಿದೆ. ಇಷ್ಟು ದಿನ ಬರೀ ಬೆನ್ನು ನೋವು ಅಂದುಕೊಂಡು ಮಾತ್ರೆ ತೆಗೆದುಕೊಳ್ತಿದ್ದ ದರ್ಶನ್ಗೆ ಅವರ ಮೆಡಿಕಲ್ ರಿಪೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಬಿಮ್ಸ್ ವೈದ್ಯರು ಸಲ್ಲಿಸಿರೋ ಮೆಡಿಕಲ್ ರಿಪೋರ್ಟ್ನಲ್ಲಿ ಹಲವಾರು ಆಘಾತಕಾರಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸರ್ಜರಿ ಮಾಡದೇ ಇದ್ರೆ ದರ್ಶನ್ಗೆ ಪಾರ್ಶ್ವವಾಯು ಆಗುವ ಸಾಧ್ಯತೆ ಇದೆ ಅಂತ ಬಿಮ್ಸ್ ಆಸ್ಪತ್ರೆ ವೈದ್ಯರೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಿಮ್ಸ್ ವೈದ್ಯರು ಸಲ್ಲಿಸಿದ ಮೆಡಿಕಲ್ ರಿಪೋರ್ಟ್ ಅನ್ನ ಪ್ರಸ್ತಾಪಿಸಿದ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ರವರು ಹಲವು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆಯಿತು ಅಂತ ನೋಡೋದಾದ್ರೆ ನ್ಯೂರೋಸರ್ಜನ್ ಮೂರು ಅಂಶ ಉಲ್ಲೇಖಿಸಿದ್ದಾರೆ. ದರ್ಶನ್ಗೆ ನಮ್ನೆಸ್ ಇದೆ, ರಕ್ತ ಪರಿಚಲನೆ ಆಗುತ್ತಿಲ್ಲ, ಕಾಲಿಗೆ ಪಾರ್ಶ್ವವಾಯು ಆಗುವ ಸಾಧ್ಯತೆ ಇದೆ, ಡಿಸ್ಕ್ ಪ್ರಾಬ್ಲಮ್ ಕೂಡ ಆಗಿದೆ, ತಕ್ಷಣ ಸರ್ಜರಿ ಅಗತ್ಯ ಆಗಿದೆ ಎಂದು ವರದಿ. ಫಿಸಿಯೋಥೆರಪಿ ಹಾಗೂ ಆಪರೇಷನ್ಗೆ ಸೂಚಿಸಿದ್ದಾರೆ. ಚಿಕಿತ್ಸೆ ಪಡೆಯದೇ ಇದ್ರೆ ಪ್ಯಾರಾಲಿಸಿಸ್ ಆಗಬಹುದು. ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನ್ ಆಗಿದೆ. ಕಿಡ್ನಿ, ಫುಟ್ ನಮ್ನೆಸ್, ಆರ್ಥೋಪೆಡಿಕ್, ನ್ಯೂರೋ ಪ್ರಾಬ್ಲಮ್ ಇದೆ. ಈ ವಿಚಾರಗಳನ್ನ ದರ್ಶನ್ ಕುಟುಂಬಸ್ಥರ ಬಳಿ ಹೇಳಿಕೊಂಡಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶ ನೀಡಬೇಕು, ಜೊತೆಗೆ ಮಧ್ಯಂತರ ಜಾಮೀನು ನೀಡಬೇಕು. ಬೆಂಗಳೂರು ಬಳ್ಳಾರಿಯಲ್ಲಿ ಚಿಕಿತ್ಸೆ ಮಾಡಿಸಬಹುದೆಂದು ವರದಿಯಲ್ಲಿದೆ. ವೈದ್ಯಕೀಯ ವರದಿಯನ್ನ ಎರಡೂ ಕಡೆ ವಕೀಲರಿಗೆ ನೀಡಿ. ನಾಳೆ ಮಧ್ಯಾಹ್ನ 2:30 ಅರ್ಜಿ ವಿಚಾರಣೆ ಮುಂದೂಡುತ್ತಿದ್ದೇನೆ. ಹೀಗೆ ದರ್ಶನ್ ಹೆಲ್ತ್ ರಿಪೋರ್ಟ್ ಮೇಲೆಯೇ ವಾದ ಮಂಡಿಸಿದ ಸಿವಿ ನಾಗೇಶ್ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು. ಆದ್ರೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಸಮಯ ಕೋರಿದ್ರಿಂದ ದರ್ಶನ್ರ ಜಾಮೀನಿನ ಆಸೆಗೆ ಇಂದೂ ಸಹ ತಣ್ಣೀರು ಬಿದ್ದಿದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಡ್ರಿಲ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಈ ಸಂಬಂಧ ಕೇಸ್ ಕೂಡ ಫಿಟ್ ಆಗಿತ್ತು. ಹೀಗಾಗಿ ಸಮಗ್ರ ವರದಿ ನೀಡುವಂತೆ ಸರಕಾರ ಆದೇಶ ನೀಡಿದ ಬೆನ್ನಲ್ಲೇ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಫೀಲ್ಡ್ಗೆ ಇಳಿದಿದ್ದಾರೆ. ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರು ದರ್ಶನ್ಗೆ ಫುಲ್ ಡ್ರಿಲ್ ಮಾಡಿದ್ದಾರೆ. ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು, ಸಿಗರೇಟ್ ಹೇಗೆ ಸಿಕ್ತು, ಐಷಾರಾಮಿ ಸೌಲಭ್ಯಗಳನ್ನ ನೀಡಿದ್ಯಾರು ಅಂತೆಲ್ಲ ಹತ್ತಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ಯಾವುದಕ್ಕೂ ಸಮರ್ಪಕ ಉತ್ತರ ನೀಡಿಲ್ಲ. ಒಟ್ನಲ್ಲಿ ಕೊಲೆ ಕೇಸಿನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಒಂದಾದ ಮೇಲೆ ಒಂದು ಕಂಟಕ ಎದುರಾಗ್ತಾಗಿದ್ದು ನಾಳೆ ಏನಾಗುತ್ತೋ ಕಾದು ನೋಡಬೇಕು. ಬಳ್ಳಾರಿಯಿಂದ ಬಸವರಾಜ್ ಜೊತೆ ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಮುಡ ಹಗರಣದ ಬುಡಮೇಲು ಮಾಡ್ತಾ ಇರೋ ಇಡಿ ಅಧಿಕಾರಿಗಳು ದೊಡ್ಡ ದೊಡ್ಡ ಕುಳಗಳನ್ನೇ ಕೈ ಹಾಕಿದ್ದಾರೆ. ಬೆಂಗಳೂರಿನ ಬಿಲ್ಡರ್ಗೆ ಬೆಳ್ಳಂಬೆಳಿಗ್ಗೆಯೇ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಏಕಕಾಲಕ್ಕೆ 9 ಸ್ಥಳಗಳ ಮೇಲೆ ದಾಳಿ ಮಾಡಿದ್ದು ಮೂಟೆ ಮೂಟೆ ದಾಖಲೆಗಳನ್ನ ಸಂಗ್ರಹಿಸಿದ್ದಾರೆ. ಇಡಿ ಅಧಿಕಾರಿಗಳಿಂದ ಮುಡ ಮಹಾಬೇಟೆ. ಮೈಸೂರು, ಬೆಂಗಳೂರು ಸೇರಿ 9 ಕಡೆ ಇಡಿ ರೇಡ್. ಮುಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನು ಬಿದ್ದಿರೋ ಇಡಿ ಅಧಿಕಾರಿಗಳು ಭ್ರಷ್ಟರ ಬುಡಕ್ಕೆ ಬಿಸಿನೀರು ಕಾಯಿಸುವ ಕೆಲಸ ಮಾಡುತ್ತಿದ್ದಾರೆ. ರಾಜಕೀಯ ನಾಯಕರು, ಅಧಿಕಾರಿಗಳು ಮಾತ್ರವಲ್ಲ, ದೊಡ್ಡ ದೊಡ್ಡ ಬಿಲ್ಡರ್ಗಳಿಗೂ ನಡುಕ ಶುರುವಾಗಿದೆ. ಲೋಕಾಯುಕ್ತ ತನಿಖೆ ನಡೆಯುತ್ತಿರೋ ಹೊತ್ತಲ್ಲೇ ಮೈಸೂರು, ಬೆಂಗಳೂರು ಸೇರಿದಂತೆ 9 ಜಾಗಗಳಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಅಕ್ಟೋಬರ್ 18 ಮತ್ತು 19 ಮೈಸೂರಿನ ಮುಡ ಕಚೇರಿ ಹಾಗೂ ತಾಲೂಕು ಕಚೇರಿ ಮೂಲೆ ಮೂಲೆ ಜಾಲಾಡಿದ್ದ ಇಡಿ ಅಧಿಕಾರಿಗಳು ಮೂಟೆಗಟ್ಟಲೆ ದಾಖಲೆಗಳನ್ನು ಹೊತ್ತೊಯ್ದಿದ್ದರು. ನಂತರ 2 ದಿನದ ಹಿಂದೆ 6 ಅಧಿಕಾರಿಗಳಿಗೆ ಫುಲ್ ಡ್ರಿಲ್ ಸಹ ಮಾಡಿದ್ರು. ಈ ವೇಳೆ ಬಿಲ್ಡರ್ ಎನ್ ಮಂಜುನಾಥ್ ಹೆಸರು ಜೋರಾಗಿ ಕೇಳಿಬಂದಿತ್ತು. ಕಾರ್ತಿಕ್ ಬಡಾವಣೆ ಹೆಸರಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿರೋ ಮಂಜುನಾಥ್ ಮುಡಾದಲ್ಲಿನ 50:50 ಅನುಪಾತದ ನಿವೇಶನ ಹಂಚಿಕೆ ಮಾಡುವಾಗ ಭಾರೀ ಪ್ರಮಾಣದ ಲಂಚ ಕೊಟ್ಟಿದ್ದರು ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಮೈಸೂರು, ಬೆಂಗಳೂರಿನಲ್ಲಿ
ಬಿಲ್ಡರ್ಸ್ ಹಾಗೂ ಹಿಂದಿನ ಮುಡ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಹಾಗಾದ್ರೆ ಬಿಲ್ಡರ್ ಮಂಜುನಾಥ್ ಮೇಲಿರೋ ಆರೋಪಗಳೇನು ಅಂತ ನೋಡೋದಾದ್ರೆ, ಬಿಲ್ಡರ್ ಮಂಜುನಾಥ್ಗೆ ಹಿಂದಿನ ಆಯುಕ್ತರು ಬೇಕಾಬಿಟ್ಟಿ ಸೈಟ್ ಹಂಚಿಕೆ ಮಾಡಿದ್ದರು ಅನ್ನೋ ಆರೋಪವಿದೆ. ಆಯುಕ್ತರಾದ ನಟೇಶ್ ಹಾಗೂ ದಿನೇಶ್ ಭಾರಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋ ಸುದ್ದಿ ಎದ್ದಿದೆ. ಹಾಸನದಲ್ಲಿ ಭೂಮಿ ಕಳೆದುಕೊಂಡವರಿಗೆ ಮುಡ ಸೈಟ್ ಹಂಚಿಕೆ ಮಾಡಿತ್ತು. ಈ ವೇಳೆ ಹಾಸನ ಎಂಬ ಹೆಸರನ್ನ ಮೈಸೂರು ಎಂದು ತಿದ್ದಿ ಸೈಟ್ ಹಂಚಿಕೆ ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ಹಾಸನದ ಆದೇಶ ಬಳಸಿ ಮೈಸೂರಿನಲ್ಲಿ ಸೈಟ್ ಹಂಚಿದ್ದರಂತೆ. ಹೀಗಾಗಿಯೇ ಬಿಲ್ಡರ್ ಮಂಜುನಾಥ್ ಸೇರಿದಂತೆ ಹಲವರು ನೂರಾರು ಸೈಟ್ ಗಿಟ್ಟಿಸಿಕೊಂಡಿದ್ದರಂತೆ. ಬಿಲ್ಡರ್ ಮಂಜುನಾಥ್ಗೆ ಇಡಿ ಶಾಕ್ ಕೊಟ್ಟಿರೋ ಹೊತ್ತಲ್ಲೇ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಹಾಕಿದ್ದಾರೆ. ಬಿಲ್ಡರ್ ಮಂಜುನಾಥ್ ಜಿಲ್ಲಾ ಉಸ್ತುವಾರಿ ಸಚಿವರ ಸಹೋದರನ ಮಗ ನವೀನ್ ಬೋಸ್ಗೂ ಸೆಟಲ್ಮೆಂಟ್ ಡೀಡ್ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಜಿಟಿ ದೇವೇಗೌಡರ ಆಪ್ತ ಮಂಜುನಾಥ್, ರಾಕೇಶ್ ಪಾಪಣ್ಣ ಸೇರಿದಂತೆ ಹಲವರಿಗೆ ನಿವೇಶನ ಹಂಚಿಕೆಯಾಗಿದೆ. ಇವರೆಲ್ಲರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಾದೇಪ್ಪ ಅವರ ಸಹೋದರನ ಮಗ ನವೀನ್ ಬೋಸ್ ಅವರಿಗೆ ಒಂದು ಸೆಟಲ್ಮೆಂಟ್ ಡೀಡ್ ಅಂತ ಒಂದು ಕ್ರಯ ದಾಖಲೆಗಳನ್ನ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಸೊ ಇದೇ ರೀತಿ ಹಲವಾರು ರಾಜಕಾರಣಿಗಳಿಗೆ ಸೆಟಲ್ಮೆಂಟ್ ಡೀಡ್ ಮುಖಾಂತರ ಲಕ್ಷಾಂತರ ರೂಪಾಯಿ ಮತ್ತು ಕೋಟ್ಯಾನ ರೂಪಾಯಿ ಬೆಲೆಗಳಂತಹ ಸ್ವತ್ತುಗಳನ್ನು ಲಂಚದ ರೂಪ ಕೊಟ್ಟು ಈ ಥರ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ. ಯಾವಾಗ ಬಿಲ್ಡರ್ ಮಂಜುನಾಥ್ ಮನೆಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟರೋ, ವಕೀಲ ರವಿಕುಮಾರ್ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಜಿಪಿಎ ಹೆಸರಲ್ಲಿ ಮುಡಾಗೆ ಅರ್ಜಿ ಹಾಕಿ ಸೈಟ್ ಪಡೆದಿದ್ದಾರೆ, ಇದು ಕಾನೂನುಬಾಹಿರ ಅಂತ ಕಿಡಿಕಾರಿದ್ದಾರೆ. ಒಟ್ಟಿನಲ್ಲಿ ಮುಡ ಹಗರಣದ ತನಿಖೆ ಚುರುಕಾಗಿದ್ದು, ಒಂದು ಕಡೆ ಲೋಕಾಯುಕ್ತ ವಿಚಾರಣೆ ನಡೆಸ್ತಿದ್ರೆ ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಮಹಾಭೇಟಿಗಿಳಿದಿದ್ದಾರೆ. ದಿನಕ್ಕೊಬ್ಬರಂತೆ ಹೆಸರು ಕೇಳಿ ಬರ್ತಿದ್ದು, ಇನ್ನೂ ಯಾರ್ಯಾರಿಗೆಲ್ಲ ಕಂಟಕ ಎದುರಾಗುತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18, ಮೈಸೂರು. ಉಪಚುನಾವಣಾ ಕಣದಲ್ಲಿ ಮಾತಿನ ಮಲ್ಲಯುದ್ಧವೇ ಶುರುವಾಗಿದೆ. ಎಚ್ಡಿಡಿ ಬಗ್ಗೆ ಡಿಕೆಶಿ ಬ್ರದರ್ ಆಡಿದ ಮಾತಿಗೆ ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ. ಮೂರು ಉಪಚುನಾವಣಾ ಕಣದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಾತಿಗೆ ಮಾತು, ಏಟಿಗೆ ಎದುರೇಟು, ಆರೋಪಕ್ಕೆ ಪ್ರತ್ಯಾರೋಪ. ವಿಧಾನಸಭಾ ಚುನಾವಣಾ ಕಣದಲ್ಲಿ ಮಾತಿನ ಮಲ್ಲಯುದ್ಧವೇ ನಡೆಯುತ್ತಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರಿನಲ್ಲಿ ಉಪಚುನಾವಣಾ ರಣಕಹಳೆ ಮೊಳಗುತ್ತಿದ್ದು, ಗೆಲ್ಲೋದು ನಾವೇ ಅಂತ ಮೂರು ಪಕ್ಷದ ಅಭ್ಯರ್ಥಿಗಳು ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾರೆ. ಅದರಲ್ಲೂ ಬೊಂಬೆನಾಡು ಚನ್ನಪಟ್ಟಣದಲ್ಲಂತೂ ಕೈ ತೆನೆ ನಾಯಕರು ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟು ನಿಂತಿದ್ದಾರೆ. ಸೈನಿಕ ವರ್ಸಸ್ ಅರ್ಜುನ, ಜೋರಾಯ್ತು ಮಿನಿ ಫೈಟ್. ಚನ್ನಪಟ್ಟಣ ಈಗ ಬರೀ ಚನ್ನಪಟ್ಟಣವಾಗಿ ಉಳಿದಿಲ್ಲ, ಕಾಂಗ್ರೆಸ್ ಮೈತ್ರಿ ನಾಯಕರ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಮೈತ್ರಿ ಪಡೆ ವಿರುದ್ಧ ಕೈ ನಾಯಕರು ರಣತಂತ್ರ ರೂಪಿಸುತ್ತಿದ್ರೆ, ಸೈನಿಕನ ವಿರುದ್ಧ ದೋಸ್ತಿ ನಾಯಕರು ತೊಡೆತಟ್ಟಿ ನಿಂತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗನ ಪರ ಪ್ರಚಾರಕ್ಕೆ ಬರುತ್ತಾರೆ ಅನ್ನೋ ಸುದ್ದಿ ಹರಡುತ್ತಿದ್ದಂತೆ ಕೈ ನಾಯಕರು ವ್ಯಂಗ್ಯವಾಡಿದ್ರು. ಆಂಬ್ಯುಲೆನ್ಸ್ನಲ್ಲಿ ಬಂದು ಪ್ರಚಾರ ಮಾಡುತ್ತಾರೆ ಅಂತ ಕಾಲೆಳೆದ ಡಿಕೆ ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅಂಡ್ ಸನ್ಸ್ ಕೇರಳ ಕೆಂಡವಾಗಿದ್ದಾರೆ. ಆಂಬ್ಯುಲೆನ್ಸ್ ಕರ್ಕೊಂಡು ಬರ್ತಾರಂತೆ ದೇವೇಗೌಡರು ಕೂಡ ಚುನಾವಣೆಗೆ ಬರಲಿ. ಅವರು ಅವ್ರ ಆರೋಗ್ಯ ಚೆನ್ನಾಗಿರಲಿ, ಅವ್ರ ಮೊಮ್ಮಗನ್ ಗೆಲ್ಸ್ಬೇಕು, ಅವ್ರು ನಿನ್ ಕಷ್ಟಕ್ಕೆ ಬರಲಿಲ್ಲ, ನಿನ್ ಕಷ್ಟಕ್ಕೆ ಬರಲಿಲ್ಲ. ಇವತ್ತು ಅವ್ರ ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ಬರ್ತಾ ಇದ್ದಾರೆ. ಅವ್ರು ನಮ್ಮ ಮಗ ಪಟ್ಟಾಭಿಷೇಕಕ್ಕೆ ನೀವೇನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ನಿಮ್ಮ ಮನೆ ಮಗನಿಗೆ ಆಶೀರ್ವಾದ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ನಿಮಗೆ ಬಂದಿದೆ. ಅವರ ದೇವೇಗೌಡರ ಬಗ್ಗೆ, ಅವ್ರ ವಯಸ್ಸಿನ ಬಗ್ಗೆ ಅವರ ಚರ್ಚೆ ಏನಿದೆ, ಅವರ ವಯಸ್ಸಿಗೆ ಇವರು ಬದುಕಿರ್ತಾರೋ ಇಲ್ಲವೋ ಗೊತ್ತಿಲ್ಲ. ಈ ವಯಸ್ಸಿನಲ್ಲೂ ಸಹ ರಾಜ್ಯಸಭೆಯಲ್ಲಿ ರಾಜ್ಯದ ಪರವಾಗಿ, ದೇಶದ ರೈತರ ಪರವಾಗಿ ಅವರ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಇವತ್ತು ಅವರನ್ನು ಲಘುವಾಗಿ ಇವರು ತೆಗೆದುಕೊಳ್ಳೋದು ಅವರ ಒಂದು ಕಾಂಗ್ರೆಸ್ನ ಅವನತಿಗೆ ಕಾರಣ ಅಂತಕ್ಕಂಥ ನನ್ನ ಅಭಿಪ್ರಾಯ. ಮೊಮ್ಮಗನ ಪಟ್ಟಾಭಿಷೇಕ ಮಾಡಲಿಕ್ಕೆ ದೇವೇಗೌಡರು ಆ್ಯಂಬುಲೆನ್ಸಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಭಾಳ ಲಘುವಾಗಿ ನಿನ್ನೆ ದಿನ ಒಬ್ಬರು ಮಾತನಾಡಿದ್ದಾರೆ. ಅಂಥ ಸ್ಥಿತಿ ಏನು ಬಂದಿಲ್ಲ, ಅಂಥ ಸ್ಥಿತಿ ದೇವೇಗೌಡ್ರಿಗೆ ಬಂದಿಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ಇವ್ಬಿಟ್ಟು ಈ ರೀತಿ ವ್ಯಕ್ತಿಗತವಾಗಿ ಲಘುವಾಗಿ ಮಾತನಾಡ್ತಕ್ಕಂಥ ಶೋಭೆ ತರೋದಿಲ್ಲ. ಶಿಗ್ಗಾವಿಯಲ್ಲಿ ಕೈ ಕಮಲ ಕಾಳಗ. ಶಿಗ್ಗಾವಿಯಲ್ಲಿ ಕೈ ಕಮಲ ನಾಯಕರು ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಮತಭೇಟಿ ಆಡುತ್ತಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ನಾಯಕರು ಸಹ ಅಖಾಡಕ್ಕಿಳಿದಿದ್ದು, ಪಕ್ಷದೊಳಗಿನ ಭಿನ್ನಮತವೇ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ. ಹೀಗಾಗಿ ಕಾಂಗ್ರೆಸ್ ಪಡೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ.
ಶಿಗ್ಗಾವಿ ಗೆಲ್ಲುವುದಕ್ಕೆ 9 ಸಚಿವರು ರಣತಂತ್ರ ರೂಪಿಸುತ್ತಿದ್ದು 23 ಶಾಸಕರು ಕಾರ್ಯತಂತ್ರ ಹೆಣೆಯಲಿದ್ದಾರೆ ಅಷ್ಟೇ ಅಲ್ಲ ಪುರಸಭೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸಭೆಗಳನ್ನು ಏರ್ಪಡಿಸಲು ನಿರ್ಧರಿಸಿದ್ದಾರೆ ಕಾಂಗ್ರೆಸ್ ಮಧ್ಯೆ ಎದ್ದಿರೋ ಭಿನ್ನಾಭಿಪ್ರಾಯಕ್ಕೆ ತೆರೆ ಹಾಕಿ ಯಾಸಿರ್ ಖಾನ್ ಪಠಾಣ್ ಗೆಲ್ಲಿಸಲು ಕಾರ್ಯತಂತ್ರ ರೂಪಿಸಬೇಕು ಹಾಗೆಯೇ ಮುಸ್ಲಿಂ ಹಿಂದುಳಿದ ವರ್ಗದ ಮತ ಗಟ್ಟಿಗೊಳಿಸುವುದರ ಜೊತೆಗೆ ಪಂಚಮಸಾಲಿ ಮತಗಳನ್ನು ಕಾಂಗ್ರೆಸ್ಗೆ ಬರುವಂತೆ ಮಾಡಬೇಕು ಗ್ರೌಂಡ್ ಲೆವೆಲ್ ನಿಂದಲೇ ಮತ ಸೆಳೆಯುವ ಕಾರ್ಯ ನಡೆಯಬೇಕು ಶತಾಯಗತಾಯ ಶಿಗ್ಗಾವಿ ಗೆಲ್ಲಲೇಬೇಕು ಅಂತ ಸಿಎಂ ಡಿಸಿಎಂ ಟಾಸ್ಕ್ ನೀಡಿದ್ದಾರಂತೆ ಹೀಗಾಗಿ ದೀಪಾವಳಿ ಬಳಿಕ ಕ್ಷೇತ್ರದಲ್ಲೇ 9 ಸಚಿವರು ಹಾಗೂ 23 ಶಾಸಕರು ಮೊಕ್ಕಾಂ ಹೂಡಲಿದ್ದಾರೆ ಇನ್ನು ಸಂಡೂರಲ್ಲೂ ಕಾಂಗ್ರೆಸ್ ಬಿಜೆಪಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದು ಬಂಗಾರಿ ಹನುಮಂತು ಗೆಲ್ಲಿಸಲೇಬೇಕು ಅಂತ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಶಪಥ ಮಾಡಿದ್ದಾರೆ ಹೀಗಾಗಿ ಸಚಿವ ಸಂತೋಷ್ ಲಾಡೆ ಅಖಾಡಕ್ಕಿಳಿದಿದ್ದು ತಮ್ಮ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ರನ್ನ ಗೆಲ್ಲಿಸಿಯೇ ಸಿದ್ಧ ಅಂತ ರಣವ್ಯೂಹ ಸೃಷ್ಟಿ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಪಸಮರ ತಾರಕಕ್ಕೇರಿದ್ದು ದೀಪಾವಳಿ ನಂತರ ಮತ್ತಷ್ಟು ಕಾವೇರಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ರಾಜ್ಯದಲ್ಲಿ ವಕ್ಫ್ ಆಸ್ತಿ ಜಟಾಪಟಿ ದಿನೇ ದಿನೇ ಜೋರಾಗ್ತಿದೆ ವಿಜಯಪುರ ಜಿಲ್ಲೆಯ ರೈತರು ಸಿಡಿದೇಳ್ತಿದ್ದಂತೆ ತಪ್ಪು ಸರಿಪಡಿಸ್ತೀವಿ ಅಂತ ಸಚಿವದ್ವಯರು ಹೇಳ್ತಿದ್ದಾರೆ ಆದರೆ ಧಾರವಾಡ ರೈತರಿಗೆ ವಕ್ಫ್ ಕಂಟಕ ಶುರುವಾಗಿದೆ ವಕ್ಫ್ ವಾರ್ ಪ್ರೊಟೆಸ್ಟ್ಗೆ ಅನ್ನದಾತರು ಸಜ್ಜು ದೀಪಾವಳಿಯಂದೇ ಡಿಸಿ ಕಚೇರಿ ಬಳಿ ಧರಣಿ ವಿಜಯಪುರ ಜಿಲ್ಲೆಯ ಅನ್ನದಾತರಿಗೆ ದಿನದಿಂದ ದಿನಕ್ಕೆ ವಕ್ಫ್ ಆತಂಕ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಎಲ್ಲಿ ನಮ್ಮ ಆಸ್ತಿ ಕೈತಪ್ಪಿ ಹೋಗುತ್ತೋ ತಲೆ ತಲೆಮಾರುಗಳಿಂದ ಉಳುಮೆ ಮಾಡಿಕೊಂಡು ಬಂದ ಭೂಮಿ ವಕ್ಫ್ ಪಾಲಾಗುತ್ತೋ ಅಂತ ಕಂಗಾಲಾಗಿ ಹೋಗಿದ್ದಾರೆ ಸಚಿವ ದ್ವಯರೇನು ರೈತರ ಒಂದಿಂಚು ಜಾಗವನ್ನ ಅಕ್ರಮವಾಗಿ ಕಬಳಿಸೋದಕ್ಕೆ ಬಿಡಲ್ಲ ಅಂತಿದ್ದಾರೆ ಆದ್ರೆ ರೈತರಿಗೆ ಕಾಡ್ತಾ ಇರೋ ಆತಂಕ ಮಾತ್ರ ಕಮ್ಮಿ ಆಗ್ತಿಲ್ಲ ಹೀಗಾಗಿ ದೀಪಾವಳಿ ಹಬ್ಬದಂದೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ವಿಜಯಪುರದ ವಕ್ಫ್ ಭೂಮಿ ವಿವಾದ ದೊಡ್ಡ ಸಂಚಲನ ಮೂಡಿಸ್ತಾ ಇದ್ದಂತೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಕಾಂಗ್ರೆಸ್ ನಾಯಕರು ರೈತರ ಜಮೀನನ್ನ ವಕ್ಫ್ಗೆ ನೀಡುವ ಉದ್ದೇಶ ನಮ್ಮದಲ್ಲ ಆದ್ರೆ ಬಿಜೆಪಿಯವರು ಅನವಶ್ಯಕ ರಾಜಕಾರಣ ಮಾಡ್ತಿದ್ದಾರೆ ನೋಟಿಸ್ ಹೋಗಿದ್ರೆ ವಾಪಸ್ ಕೊಡಲು ಅವಕಾಶ ಇದೆ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡಲ್ಲ ಎಂದಿದ್ದಾರೆ ಅವ್ರ ಡಿಮ್ಯಾಂಡ್ ವಿಜಯಪುರಕ್ಕೆ ಬೇರೆ ಕಾನೂನು ಇಲ್ಲ ಸ್ಟೇಟ್ಗೆ ಬೇರೆ ಕಾನೂನು ಕೇಳ್ತಾ ಇಲ್ಲ ಅವರು ರೈತರಿಗೆ ಮಂಜೂರಾಗಿದ್ರೆ ಅದನ್ನ ಬಿಟ್ಬಿಡಿ ಅದನ್ನ ಸದ್ಯಕ್ಕೆ ಮುಟ್ಟೋದು ಬೇಡ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ ವಕ್ಫ್ ಆಸ್ತಿಯನ್ನ ಆ ರೈತರ ಭೂಮಿಯನ್ನು ಮಾಡೋದಕ್ಕೆ ಹೊರಟಿದ್ರು ಅನ್ನೋದು ಆಪಾದನೆ ಅಂತ ಯಾವುದೂ ಉದ್ದೇಶ ನಾವು ನಮ್ಮ ಸರ್ಕಾರಕ್ಕೆ ಇಲ್ಲ ಆಮೇಲೆ ಆ ರೀತಿ ತಪ್ಪು ಯಾರಾದರೂ ಮಾಡಿದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ತಪ್ಪು ಮಾಡಿದವರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ರೈತರ ಬಗ್ಗೆ ನಮಗೂ ಕಾಲ ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಕಾಲಿಗೆ ನಾವು ರೈತರ ಮಕ್ಕಳು ನಾವು ಯಾವುದು ಒಂದು ಇಂಚು ರೈತರ ಜಾಗ ನಾವು ತಗೊಳ್ಳಲ್ಲ ಮುಂದೂ ಯಾವುದು ತಗೊಳ್ಳಲ್ಲ ನಾವು ವಿಜಯಪುರ ಬೆನ್ನಲ್ಲೇ ಧಾರವಾಡದಲ್ಲೂ ವಕ್ಫ್ ಆತಂಕ ವಿಜಯಪುರದಲ್ಲಿ ವಕ್ಫ್ ವಿವಾದ ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಧಾರವಾಡದಲ್ಲೂ ಇಂಥದ್ದೇ ಆತಂಕ ಶುರುವಾಗಿದೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದಲ್ಲಿ ನೂರಾರು ವರ್ಷದಿಂದ ಉಳುಮೆ ಮಾಡಿಕೊಂಡು ಬಂದಿದ್ದ ರೈತರ ಭೂಮಿಗೆ ಕಂಟಕ ಶುರುವಾಗಿದೆ ಇದು ವಕ್ಫ್ ಭೂಮಿ ಅಂತ ಪಹಣಿ ಪತ್ರದಲ್ಲಿ ಉಲ್ಲೇಖ ಆಗಿದೆ ಇದ್ದಕ್ಕಿದ್ದಂತೆ ರೈತರ ಜಾಗದಲ್ಲಿ ವಕ್ಫ್ ಹೆಸರು ಬಂದು ಕೂರ್ತಾ ಇದ್ದಂತೆ ಅನ್ನದಾತರು ಕಂಗಾಲಾಗಿದ್ದಾರೆ ಪಿತ್ರಾರ್ಜಿತ ಆಸ್ತಿ ರೀ ಅಜ್ಜ ಮುತ್ತಜ್ಜ ಯೂಸ್ ಮಾಡ್ಕೊಂತ ಬಂದಿದ್ವಿ ಈಗ ನಮ್ಮ ಮಕ್ಕಳು ಯೂಸ್ ಮಾಡತ್ತೀವಿ ಆ ಆಸ್ತಿಗೆ ರೈತರದ್ದು ನನ್ನ ಜೊತೆಗೆ ಸೇರ್ಕೊಂಡು 2-3 ರೈತರದ್ದೆಲ್ಲ ಕೂತಿದೆ ಅದು ಸೇಮ್ ಸದರಿ ಆಸ್ತಿಯು ವಕ್ಫ್ ಆಸ್ತಿಗೆ ಒಳಪಟ್ಟಿರ್ತದೆ ಅಂತೇಳಿ ಎಂಟ್ರಿ ಆಗೈತೆ ಅದರ ಒಟ್ಟಿನಲ್ಲಿ ಅಧಿಕಾರಿಗಳ ಎಡವಟ್ಟು ನಿಜಕ್ಕೂ ವಕ್ಫ್ ಆಸ್ತಿಯೋ ಗೊತ್ತಿಲ್ಲ ಆದರೆ ನೂರಾರು ರೈತರ ಬದುಕಿಗೆ ಆತಂಕ ಶುರುವಾಗಿರೋದಂತೂ ಸುಳ್ಳಲ್ಲ ಧಾರವಾಡದಿಂದ ಮಂಜುನಾಥ್ ಯಡಳ್ಳಿ ಜೊತೆ ಗುರುರಾಜ್ ನ್ಯೂಸ್ 18 ವಿಜಯಪುರ